ಇವತ್ತಿನ ಸಮಾಜದಲ್ಲಿ ಅಕಸ್ಮಾತ್ ಮನೆಯವ್ರಿಗೇನಾದರೂ ಹೆಚ್ಚು ಕಮ್ಮಿಗಳೇನು ಆಗಿಬಿಟ್ರೆ, ಫಾರ್ ಎಕ್ಸಾಂಪಲ್ ಯಾಕನ್ನ ಹೆಚ್ಚು ಕಮ್ಮಿ ಆಗಿ ನಾವು ಆಸ್ಪತ್ರೆಗೆ ಹೋಗಬೇಕು ಅಂತಂದರೆ ನಮ್ಮ ಜೇಬಿನ ತುಂಬ ಹಣವನ್ನು ಇಟ್ಕೊಂಡು ಆಸ್ಪತ್ರೆಗೆ ಹೋಗುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕಂತಂದರೆ ನಿಮ್ಮ ಜೇಬಲ್ಲಿ ಹಣ ಇಲ್ಲ ಅಂತಂದರೆ ಸಾರ್ವಜನಿಕರು ಸಾಯ್ತಾ ಇದ್ರೂ ಸಹ ಯಾವುದೇ ಕಾರಣಕ್ಕೂ ಅವ್ರಿಗೆ ಟ್ರೀಟ್ಮೆಂಟ್ ಸಿಗೋದಿಲ್ಲ. ಅನ್ಲೆಸ್ ನೀವು ಸೆಕ್ಯೂರಿಟಿ ಡೆಪಾಸಿಟ್ಗಳನ್ನು ಕಟ್ಟಿದ್ದು, ಎಸ್ಪೆಷಲಿ ಬೆಂಗಳೂರಂತಹ ಸಿಟಿನಲ್ಲಿ ಪ್ರೈವೇಟ್ ಹಾಸ್ಪಿಟಲಲ್ಲಿ ಯಾವುದೇ ಕಾರಣಕ್ಕೂ ಟ್ರೀಟ್ಮೆಂಟ್ ಸಿಗಲ್ಲ ಅನ್ನೋ ಒಂದು ಮನೋಭಾವನೆ ಅಥವಾ ಕೇಸುಗಳು ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಮನೆ ಯಾರಿಗೋ 14 ದಿವಸಕ್ಕೆ 50 ಲಕ್ಷ ಬಿಲ್ ಮಾಡಿದಂಥ ಕೇಸು ಇನ್ನೂ ನಮಗೆ ಮರುಕಳಿಸಲಿಲ್ಲ. ಆಗಲೇ ಇವತ್ತಿನ ಬ್ಯಾಂಗ್ಳೂರ್ ಮಿರರಲ್ಲಿ ಈ ಒಂದು ಆರ್ಟಿಕಲ್ ಬಂದಿದೆ. ಸೊ ಈ ಒಂದು ಆರ್ಟಿಕಲ್ ಪ್ರಕಾರ ಇವರು ಎಕ್ಸ್ ಸರ್ವಿಸ್ ಮ್ಯಾನ್ ಏನೋ ರಾಮಲಿಂಗಂ ಅಂತ, ಇದು ಆರ್ಮಿನಲ್ಲಿ ಇಂಡಿಯನ್ ಎಕ್ಸ್ ಆರ್ಮಿನಲ್ಲಿ ಕೆಲಸ ಮಾಡ್ತಾ ಇದ್ದವರು. ಇವರು ಅವರ ಧರ್ಮಪತ್ನಿ ಇವರ ಇಬ್ಬರ ಮಗ ಸತೀಶ್ ಅಂತ ರಾಮಮೂರ್ತಿ ನಗರ, ಬೆಂಗಳೂರಿನ ರಾಮಮೂರ್ತಿ ನಗರ ಇವರು ಇರೋವಂಥದ್ದು. ಮೊನ್ನೆ 4 ಡಿಸೆಂಬರು ಅವ್ರ ಮಗನಿಗೆ ಇದ್ದಕ್ಕಿದ್ದಂಗೆ ಬ್ರೀತಿಂಗ್ ಪ್ರಾಬ್ಲಮ್ ಆಗಿದೆ. ಇಮಿಡಿಯೇಟಾಗಿ ಆಟೋ ತೊಗೊಂಬಂದು ರಾತ್ರಿ 9:30 ನಿಯರ್ ಬೈ ಇರುವಂಥ ಒಂದು 1 ಕಿಲೋಮೀಟರ್ ದೂರದಲ್ಲಿರುವಂಥ ಕೋಶಿಸ್ ಹಾಸ್ಪಿಟಲ್ಗೆ ಈ ಒಂದು ಇವರ ಮಗನನ್ನು ಕರ್ಕೊಂಡೋಗಿ ಟ್ರೀಟ್ಮೆಂಟ್ಗೆ ಬಿಟ್ಟಿದ್ದಾರೆ. ಕೋಶಿಸ್ ಹಾಸ್ಪಿಟಲ್ ಆಸ್ ಪರ್ ಈ ರಾಮಲಿಂಗಂ ಅವರು ಹೇಳೋ ಪ್ರಕಾರ ಕೋಶಿಸ್ ಹಾಸ್ಪಿಟಲ್ ಅವರು ಕರ್ಕೊಂಡು ಹೋದಾಗ ಸರ್ ಡೆಪಾಸಿಟ್ ಕಟ್ಟಬೇಕು ಅಂತ, ಎಷ್ಟು ಅಂದರೆ 50,000 ಅಂದಿದ್ದಾರೆ. ನನ್ನ ಹತ್ರ 10,000 ಇದೆ ಆಸ್ ಪರ್ ದ ಸ್ಟೇಟ್ಮೆಂಟ್ ಏನೋ ಬೈ ರಾಮಲಿಂಗಂ, ನನ್ನ 10,000 ಇದೆ ಅಡ್ಮಿಟ್ ಮಾಡಿಕೊಂಡು ಶುರು ಮಾಡಿ ನಾನು ತೊಗೊಂಬರ್ತೀನಿ ಅಂತ ಹೇಳಿದ್ದಾರೆ. ಸೊ ಆಸ್ಪತ್ರೆಯವರು 9:30 ಕರ್ಕೊಂಡೋಗಿರೋದು. ಸೊ ಟ್ರೀಟ್ಮೆಂಟ್ ಇಲ್ಲ, ನೀವು ಡೆಪಾಸಿಟ್ ಕಟ್ಟಿಲ್ಲ ಅಂದರೆ ಟ್ರೀಟ್ಮೆಂಟ್ ಮಾಡೋಕ್ಕಾಗಲಿ, ಹಾಗೆ ಅವ್ರನ್ನ ಪೆಂಡಿಂಗ್ ಇಟ್ಟಿದ್ರಂತೆ. ಇವ್ರೇನು ಮಾಡಿದ್ದಾರೆ, ರಾಮಲಿಂಗಮ್ ಅವರು ಮನೆಗೆ ಹೋಗಿ ಹಣವನ್ನು ತರಲಿಕ್ಕೆ ಹೆಚ್ಚು ಕಡಿಮೆ 1/2 ಗಂಟೆ ಆಗಿದೆ. 1/2 ಗಂಟೆ 40,000 ಎತ್ಕೊಂಡು ಬಂದಿದ್ದಾರೆ. ಬರೋ ಅಷ್ಟೊತ್ತಿಗೆ ಯು ವಾಸ್ ಟೇಕನ್ ಇನ್ಸೈಡ್ ಆಫ್ಟರ್ ಡೆಪಾಸಿಟಿಂಗ್. 50,000 ಡೆಪಾಸಿಟ್ ಮಾಡಿದ ಮೇಲೆ ಕೋಶಿಸ್ ಹಾಸ್ಪಿಟಲ್ಗೆ ಆಸ್ ಪರ್ ರಾಮಲಿಂಗ ರೆಡ್ಡಿ ಮತ್ತು ಬ್ಯಾಂಗ್ಳೂರು ಮಿರರನ್ನ ರಿಪೋರ್ಟ್ ಪ್ರಕಾರ ಅವರ ಆ ವ್ಯಕ್ತಿಯನ್ನು ಆ ಮಗನನ್ನು ಹೊರಡೆ ಕೊಂಡೋದ್ರು. 10:00 10:26 ಯು ವಾಸ್ ಡಿಕ್ಲೇರ್ಡ್ ಡೆಡ್. ಸೊ ಒಬ್ಬ ತಂದೆ ನೋವು ಏನು ಹೇಳುತ್ತೆ ಅಂತಂದರೆ, ಕೊನೆಯ ಪಕ್ಷ ನಾನು 10,000 ಕಟ್ಟಿದ್ದೆ, ಒಂದು ಫಸ್ಟ್ ಏಡ್ ಆದರೂ ಮಾಡಿದರೆ ನನ್ನ ಮಗ ಬದುಕೊಳ್ತಾ ಇದ್ದ. ಇವತ್ತು ನನ್ನ ಹಣ ಕಟ್ಟಿ ಸಹ ನನ್ನ ಮಗ ಅಲ್ಲಿ ಉಳಿಲಿಲ್ಲ. ಆಮೇಲೆ ಅವರು ಕೇಳಿದ್ದಕ್ಕೆ ದೇ ಸೆಡ್ ಏನೋ ಇಲ್ಲ, ಅದು ಹಾಸ್ಪಿಟಲ್ ಪ್ರೊಸೀಜರು, ನೀವು ಡೆಪಾಸಿಟ್ ಕಟ್ಟಿಲ್ಲ ಅಂತಂದರೆ ಟ್ರೀಟ್ಮೆಂಟ್ ಕೊಡೋಕ್ಕಾಗಲ್ಲ ಅನ್ನೋದು. ಛೇ, ನಮ್ಮ ಭಾರತ ದೇಶದಲ್ಲಿ ಪ್ರತಿಯೊಬ್ಬರು ಹಣ ಇಟ್ಕೊಂಡೇ ಹಾಸ್ಪಿಟಲ್ಗೆ ಹೋಗ್ಬೇಕಾ? ಆಮೇಲೆ ಈ ರೀತಿ ಎಷ್ಟೋ ಸಾವುಗಳು ಆಗಿದೆ. ಬ್ಯಾಂಗ್ಳೂರು ಮಿರರ್ ಇವತ್ತು ಈ ಒಂದು ಆರ್ಟಿಕಲನ್ನು ಪಬ್ಲಿಷ್ ಮಾಡಿದೆ. ಓದಿ ತುಂಬ ಯಾಕೋ ಮನಸ್ಸಿಗೆ ನೋವಾಯಿತು. ಅಂದರೆ ಎಷ್ಟು ಜನಕ್ಕೆ ಈ ರೀತಿ ತೊಂದರೆ ಆಗ್ತಾ ಇರಲ್ಲ. ಐ ಮೀನ್ ದಯಮಾಡಿ ಸಾರ್ವಜನಿಕರು ಎಚ್ಚೆತ್ಕೊಳ್ಬೇಕು. ವಾಟ್ ಈಸ್ ಇವತ್ತಿನ ಡಾಕ್ಟರ್ ಸುಧಾಕರ್ ಕರ್ನಾಟಕ ರಾಜ್ಯದ ಹೆಲ್ತ್ ಮಿನಿಸ್ಟರು ಮತ್ತು ಮೆಡಿಕಲ್ ಎಜುಕೇಷನ್ ಮಿನಿಸ್ಟರ್ ಅವರೇ, ನೋಡಿ ಕರ್ನಾಟಕದಲ್ಲಿರೋ ಅದು ಎಸ್ಪೆಷಲಿ ಬೆಂಗಳೂರಲ್ಲಿರೋ ಅಂಥ ಸಾವುಕಾರಿ ಹಾಸ್ಪಿಟಲ್ಗಳು ಪ್ರೈವೇಟ್ ಹಾಸ್ಪಿಟಲ್ಗಳು ಜನ ಡೆಪಾಸಿಟ್ ಕೊಟ್ಟಿಲ್ಲ ಅಂತಂದರೆ ಅವ್ರಿಗೆ ಫಸ್ಟ್ ಏಡ್ ಟ್ರೀಟ್ಮೆಂಟ್ ಕೂಡ ಕೊಡೋ ಅಂಥ ಪರಿಸ್ಥಿತಿನಲ್ಲಿಲ್ಲ. ಇನ್ನೆಂಥ ಅಡ್ಮಿನಿಸ್ಟ್ರೇಷನು ಡೆಪಾಸಿಟ್ ಕಟ್ಟಿದ್ರೇನೇ ಟ್ರೀಟ್ಮೆಂಟ್ ಕೊಡೋ ಅಂಥ ಹಾಸ್ಪಿಟ್ಲು, ದಟ್ ಈಸ್ ಏನೋ ರಾಮಮೂರ್ತಿ ನಗರದಲ್ಲಿರುವಂಥ ಕೋಶಿಸ್ ಹಾಸ್ಪಿಟಲು ಆ ಬಿಲ್ಗಳನ್ನೆಲ್ಲ ಹಾಕಿದ್ದಾರೆ. ಇವತ್ತಿನ ಆರ್ಟಿಕಲಲ್ಲಿ ಇದೆ ಇದು. ಬಟ್ ಪ್ರಶ್ನೆ ಏನಪ್ಪ ಅಂತಂದರೆ, ಅಂದರೆ ನಮ್ಮ ಜೇಬಲ್ಲಿ ದುಡ್ಡಿಲ್ಲ ಅಂತಂದರೆ ನಮಗೆ ಟ್ರೀಟ್ಮೆಂಟ್ ಇಲ್ಲ, ಸಾಯ್ಬೇಕಾ? ಹಾಗಾದರೆ ನಮ್ಮ ದೇಶದ ಸಂವಿಧಾನ ಆರ್ಟಿಕಲ್ 21 ಹೇಳುತ್ತೆ ರೈಟ್ ಟು ಲೈಫ್ ಅಂತ. ನಮ್ಮ ಹತ್ರ ಹಣ ಇಲ್ಲ ಅಂತಂದ್ರು ನಮಗೆ ಮೆಡಿಕಲ್ ಟ್ರೀಟ್ಮೆಂಟ್ ಕೊಡಬೇಕಾದ್ದು ಸರ್ಕಾರದ ಆದ್ಯ ಕರ್ತವ್ಯ, ಕೆಲಸ, ಜವಾಬ್ದಾರಿ. ಹಾಗಾದ್ರೆ ಈ ಲೂಟಿ ಕೋರ ಹಾಸ್ಪಿಟಲ್ಗಳು ಜನರಿಗೆ ಈ ರೀತಿ ಲೂಟಿ ಮಾಡ್ತಾ ಇದ್ರೆ ರಾಜ್ಯ ಸರ್ಕಾರ ಏನು ಮಾಡ್ತಾ ಇದೆ? ಡಾಕ್ಟರ್ ಸುಧಾಕರ್ ಹೆಲ್ತ್ ಮಿನಿಸ್ಟರ್ ಆ್ಯಂಡ್ ಮೆಡಿಕಲ್ ಎಜುಕೇಷನ್ ಮಿನಿಸ್ಟರ್, ನೋಡಿ ಒಬ್ಬ ಎಕ್ಸ್ ಸರ್ವಿಸ್ ಮ್ಯಾನ್ ದೇಶಕ್ಕೋಸ್ಕರ ತನ್ನ ಸೇವೆಯನ್ನು ಕೊಟ್ಟಂತ ಎಕ್ಸ್ ಸರ್ವಿಸ್ ಮೆನ್ನ ಮಗನ ಹಣ 40,000 ಕಟ್ಟಿಲ್ಲ ಅಂತ ಆತನಿಗೆ ಫಸ್ಟ್ ಏಡ್ ಟ್ರೀಟ್ಮೆಂಟ್ ಸಹ ಕೊಡದೆ ಕೋಶಿಸ್ ಹಾಸ್ಪಿಟಲ್ ಅವರು ಈ ಗತಿ ಮಾಡಿದ್ದಾರೆ. ಅಂಡ್ ಆಸ್ ಪರ್ ದ ಇಸ್ ಏನೋ ಸ್ಟೇಟ್ಮೆಂಟ್ ಅಂಡ್ ಬ್ಯಾಂಗ್ಳೂರ್ ಟೈಮ್ ರಿಪೋರ್ಟ್ಸ್ ಇಲ್ಲೇ ಇದೆ. ಪ್ರಶ್ನೆ ಏನಪ್ಪ ಅಂತಂದ್ರೆ, ಹಾಗಾದ್ರೆ ನಮ್ಮ ದೇಶದಲ್ಲಿ ಬಡವರು ಮಧ್ಯಮ ವರ್ಗದವರು ಹಣ ಇಟ್ಕೊಂಡೇ ಹೋಗ್ಬೇಕಾ? ಕಂತೆ ಹಣ ಇಟ್ಕೊಂಡೇ ಹೋಗ್ಬೇಕಾ? ಅಕಸ್ಮಾತ್ ಒಂದು ಫಸ್ಟ್ ಏಡ್ ಟ್ರೀಟ್ಮೆಂಟ್ ಕೊಡಲಿಕ್ಕೆ ಒಂದು ಮಾನವೀಯತೆ ಆದರೂ ಬೇಡ? ಆಮೇಲೆ ಹಾಸ್ಪಿಟಲ್ ಬಿಟ್ಮೇಲೆ ಅದು ನಾವು ಸಾಲ ಮಾಡಿನೋ ಶೂಲ ಮಾಡಿನೋ ಕೋರ್ಟು ಹಾಸ್ಪಿಟಲು ಪೊಲೀಸ್ ಸ್ಟೇಷನ್ಗೆ ಅಲ್ಲ ಪೊಲೀಸ್ ಸ್ಟೇಷನ್ಗೆ ಅಂತ ಹೇಳ್ದಲ್ಲ ಕೋರ್ಟ್ಗೆ ಅಥವಾ ಹಾಸ್ಪಿಟಲಲ್ಲಿ
ಜನ ಯಾವತ್ತು ಮೋಸ ಮಾಡಲ್ಲ ಅವರನ್ನ ಅಡಮಾನ ಇಟ್ಟು ತಂದು ಫೀಸ್ಗಳನ್ನ ಕೊಡ್ತಾರೆ ಅದು ನಮ್ಮ ಅನುಭವದಲ್ಲಿ ಇದೆ ಅಂತ ಸಮಯದಲ್ಲಿ ಅಕಸ್ಮಾತ್ ಒಂದು ಫಸ್ಟ್ ಟ್ರೀಟ್ಮೆಂಟ್ ಕೊಟ್ಟು ಆತನನ್ನ ಬದುಕಿಸಿದ್ರೆ ಇವತ್ತು ನೀವು ಹಣ ಕಟ್ಟಿದ ಮೇಲೂ ಸಹ ಟ್ರೀಟ್ಮೆಂಟ್ ಕೊಟ್ಟಿದ್ರ ಆತ ಸತ್ತು ಹೋಗಿದ್ದಾನೆ ಅಂಡ್ ದ ಪೇರೆಂಟ್ಸ್ ಆರ್ ಬ್ಲೇಮಿಂಗ್ ಅನ್ನೋ ಡೈರೆಕ್ಟ್ಲಿ ಈ ಒಂದು ವ್ಯವಸ್ಥೆಯನ್ನ ಸರ್ಕಾರವನ್ನ ನಮ್ಮ ಮಗ ವಾಪಸ್ ಬರ್ತಾನ ಇದ್ದಂತ ಒಬ್ಬ ಮಗನನ್ನ ಕಳ್ಕೊಂಡ್ವಿ ನಾವು ಅನ್ನೋ ಒಂದು ಪೇರೆಂಟ್ಸ್ ಆ ಕೂಗಿಗೆ ಸರ್ಕಾರದ ಉತ್ತರ ಏನು ಈ ರೀತಿ ಪ್ರೈವೇಟ್ ಹಾಸ್ಪಿಟಲ್ಸ್ ಡೆಪಾಸಿಟ್ ಕಟ್ಟಿದ್ರೆ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ ಅಂತ ಕೂತ್ಕೊಂಡ್ರೆ ಸಾಮಾನ್ಯ ಜನರು ಎಲ್ಲಿ ಹೋಗ್ಬೇಕು ಯಾಕೆ ಸರ್ಕಾರ ರೆಗ್ಯುಲೇಟರಿ ಬಾಡಿ ಏನ್ ಮಾಡ್ತಾ ಇದೆ ಯಾಕೆ ಸರ್ಕಾರ ಇದನ್ನೆಲ್ಲ ಮೌನವಾಗಿದೆ ಏನು ದಿಸ್ ಆರ್ ದ ಕ್ವಶನ್ಸ್ ಏನು ದ ಗೌರ್ಮೆಂಟ್ ನೀಡ್ ಟು ಆನ್ಸರ್ ಯಾಕಂದ್ರೆ ಜೀವ ಹೋದ್ರೆ ಜೀವ ಬರಲ್ಲ ಹಣ ಹೋದ್ರೆ ಹಣ ತರಬಹುದು ಹೇಳಲಿಕ್ಕೆ ಎಲ್ಲಾ ಹೈಟೆಕ್ ಆದ್ರೆ ಭ್ರಷ್ಟಾಚಾರ ಅನ್ನೋದು ಭ್ರಷ್ಟಾಚಾರದಲ್ಲಿ ಏನೋ ಕರ್ನಾಟಕ 4ನೇ ಸ್ಥಾನದಲ್ಲಿ ನಿಂತ್ಕೊಂಡು ತುಂಬಿ ತುಳುತ್ತಾ ಇದೆ ಯಾವುದೇ ಕಾರಣಕ್ಕೂ ಈ ರೀತಿಯ ಒಂದು ಅವಘಡಗಳು ಯಾಕೆ ಆಗ್ತವೆ ಯಾಕೆ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಲ್ಲ ಅಂತ ಈ ಮೂಲಕ ಹೇಳಿದೆ ಹೆಂಗಾನೆ ನಿಮ್ಮ ಅನುಭವಕ್ಕೂ ಬಂದಿರಬಹುದು ಇಟ್ ಈಸ್ ನಾಟ್ ಓನ್ಲಿ ಅದು ನಮಗೆ ಗೊತ್ತಿದೆ ಅಂತಲ್ಲ ನಿಮ್ಮ ಅನುಭವಕ್ಕೂ ಸಾಕಷ್ಟು ಜನ ಇದನ್ನ ಫೇಸ್ ಮಾಡಿರ್ಬೋದು ಡೆಪಾಸಿಟ್ ಕೊಟ್ಟಿಲ್ಲ ಅಂದ್ರೆ ಟ್ರೀಟ್ಮೆಂಟ್ ಕೊಡಲ್ಲ ಡೆಪಾಸಿಟ್ ಕೊಟ್ಟಿಲ್ಲ ಅಂದ್ರೆ ಬಾಡಿನ ಕೊಡಲ್ಲ ಡೆಪಾಸಿಟ್ ಕೊಟ್ಟಿಲ್ಲ ಅಂದ್ರೆ ಡಿಸ್ಚಾರ್ಜ್ನ ಕೊಡಲ್ಲ ಈ ರೀತಿಯ ಒಂದು ಅವಘಡಗಳನ್ನ ಸೃಷ್ಟಿ ಮಾಡ್ತಾರಲ್ಲ ಸಾಮಾನ್ಯ ಜನ ಬದುಕೋದ್ ಹೆಂಗೆ ಈ ರೀತಿಯ ಒಂದು ಪ್ರೈವೇಟ್ ಗೌರ್ಮೆಂಟ್ ಹಾಸ್ಪಿಟ್ಲು ಏನೋ ಅದರ ಪರಿಸ್ಥಿತಿಗಳು ನೋಡ್ಬಿಟ್ರೆ ಅದಕ್ಕೆ ಹೋಗೋದ ಬದಲು ನಾವು ಇಲ್ಲೇ ಸತ್ತೋಗೋದ ಮೇಲೂ ಅಂತ ಅನ್ಸುತ್ತೆ ಜೊತೆನಲ್ಲಿ ಪ್ರೈವೇಟ್ ಹಾಸ್ಪಿಟಲ್ ಈ ರೀತಿ ಲೂಟಿ ಮಾಡಿದ್ರೆ ಈ ರೀತಿ ದಂಧೆಗಳಿಗೆ ನಿಂತ್ಕೊಂಡ್ರೆ ಇಫ್ ಅಟ್ ಆಲ್ ವಿ ಗೋ ಬೈ ದ ಸ್ಟೇಟ್ಮೆಂಟ್ ಆಫ್ ರಾಮಲಿಂಗ ಆ ರಾಮಲಿಂಗಮ್ಮನವರ ಮಾತಿಗೆ ನಾವು ನಿಜ ಅನ್ಕೊಳ್ಳೋದಾದ್ರೆ ಈ ಪರಿಸ್ಥಿತಿ ಎಷ್ಟು ಜನ ಫೇಸ್ ಮಾಡಿರಲ್ಲ.